कर्नाटक स्टेट टाइलर असोसिएशन वत जुलाई 26 रंदु बेळगे 10 गंटेगे सरियागि बल्मठ शांति निलयद मैदानदिंद राजमार्गवागि जिल्लाधिकारिगळ कचेरिगे मेरवणिगेय जाथवोंदु नडेयलिदे अंत पत्रिका गोष्ठियल्लि ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಹೊಲಿಗೆ ಕೆಲಸದಿಂದ ಜೀವನವನ್ನ ಸಾಗಿಸುತ್ತಾ ಇರುವಂತ ಸುಮಾರು 10 ಲಕ್ಷಕ್ಕೂ ಅಧಿಕ ಸ್ತ್ರೀ ಪುರುಷ ಹೊಲಿಗೆ ಕೆಲಸಗಾರರಿಗೆ ಜೀವನ ಭದ್ರತೆಯನ್ನ ಒದಗಿಸಲು 1999 2000 ಇಸವಿಯಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಎಂಬ ರಾಜ್ಯ ಮಟ್ಟದ ಸಂಘಟನೆಯನ್ನ ಸ್ಥಾಪಿಸಿದ್ದೆವು. ರಾಜ್ಯ ಸರ್ಕಾರವು ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯನ್ನು ರಚಿಸುವಂತೆ 23 ವರ್ಷಗಳಿಂದ ಶಾಂತ ರೀತಿಯ ಹೋರಾಟ ಹಾಗೂ ಸರ್ಕಾರಕ್ಕೆ ಹಲವು ಬಾರಿ ನಾವು ಬೇಡಿಕೆ ಮನವಿಯನ್ನು ನೀಡಿದರೂ ಕೂಡ ನಮ್ಮ ಯಾವುದೇ ಬೇಡಿಕೆ ಕೂಡ ಈಡೇರಲಿಲ್ಲ. ಈ ಕಾರಣದಿಂದಾಗಿ ಇದೇ ಬರುವಂತ ಜುಲೈ 26 ರಂದು ನಾವು ಬಲ್ಮಠ ಶಾಂತಿ ನಿಲಯದ ಮೈದಾನದಿಂದ ರಾಜಮಾರ್ಗವಾಗಿ ಮೆರವಣಿಗೆಯೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಕಾರ್ಮಿಕ ಮಂತ್ರಿಗಳಿಗೆ ಮನವಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುತ್ತೇವೆ ಅಂತ ಈಗಾಗಲೇ ಪತ್ರಿಕಾ ಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಈ ಸಂದರ್ಭ ಜಯಂತ್ ಉರ್ಲಾಂಡಿ ಅಧ್ಯಕ್ಷರು ಹಾಗೆಯೇ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಇದರ ಕೋಶಾಧಿಕಾರಿಯಾಗಿರುವಂತ ಈಶ್ವರ್ ಕುಳಾಲ್ ಹಾಗೆಯೇ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಲಿಗೋದರ್ ಆಚಾರ್ಯ ಉಪಸ್ಥಿತರಿದ್ದರು. ಇದೆಲ್ಲ ಶಾಶ್ವತ ಅಲ್ಲ, ಯಾಕೆಂದ್ರೆ ಯಾವಾಗಲೂ ಎಲ್ಲರನ್ನು ನಾವು ಬೇಡಲಿಕ್ಕೆ ಆಗುವುದಿಲ್ಲ. ಆ ಕಾರಣವಾಗಿ ನಾವು ಸರ್ಕಾರಕ್ಕೆ ನಾವು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ನಾವು ಹಲವಾರು ಪ್ರತಿಭಟನೆಗಳನ್ನು ವಿಧಾನಸೌಧ ಚಲೋ ಕಾರ್ಡ್ ಚಳುವಳಿ ಮುಂತಾದ ಹಲವಾರು ಶಾಂತಿಯುತ ಪ್ರತಿಭಟನೆ ನಾವು ಇಷ್ಟನಕ ಮಾಡುತ್ತಾ ಬಂದಿದ್ದೇವೆ. ಆದರೆ ಇಷ್ಟದನಕ ಯಾವ ಸರ್ಕಾರವು 23 ವರ್ಷದಲ್ಲಿ ಯಾವ ಸರ್ಕಾರವು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಆದುದರಿಂದ ಈಗಾಗಲೇ ನಾವು ನಮ್ಮ ರಾಜ್ಯ ಸಮಿತಿ ಮುಖಾಂತರ ಕರ್ನಾಟಕದ ಎಲ್ಲ ಜಿಲ್ಲಾಡಳಿತದಲ್ಲಿ ಇದೇ ಬರುವ ತಾರೀಕು 26/7/22 ನ ಮಂಗಳವಾರ ಶಾಂತಿಯುತ ಪ್ರತಿಭಟನಾ ಮೆರವಣಿಗೆ ಹಾಗೂ ಜಿಲ್ಲಾಧಿಕಾರಿಯವರ ಮುಖಾಂತರ ಮುಖ್ಯಮಂತ್ರಿಗೆ ಹಾಗೂ ಕಾರ್ಮಿಕ ಸಚಿವರಿಗೆ ನಾವು ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಮುಖ್ಯವಾಗಿ ನಾವು ಆದ್ಯ ಮುಖ್ಯವಾಗಿ ಮೂರು ಬೇಡಿಕೆಗಳನ್ನು ನಾವು ಈಗಾಗಲೇ ಕಾರ್ಮಿಕ ಮಂತ್ರಿಯವರ ಹತ್ರ ಇಟ್ಕೊಂಡಿದ್ದೇವೆ. ಒಂದು ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್, ಮತ್ತೊಂದು ಭವಿಷ್ಯ ನಿಧಿ ಮತ್ತು ಪಿಂಚಣಿ, ಮತ್ತೊಂದು ಆರೋಗ್ಯ ವಿಮೆ. ಈ ಮೂರು ಈಗ ಸದ್ಯದಲ್ಲೇ ನಮಗೆ ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅದೇ ಕಾರಣ ನಾವು ಈ ಮೊದಲು ಕಾರ್ಮಿಕ ಮಂತ್ರಿಯವರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಚರ್ಚಿಸಿದ್ದೇವೆ. ಆದರೂ ಅವರು ಇದನ್ನು ಮುಂದೆ ಮುಂದೆ ಹಾಕ್ತಾ ಹೋಗ್ತಾರೆ. 2 ತಿಂಗಳ ಮೇಲೆ ಮಾತಾಡ್ತೇನೆ, 2 ತಿಂಗಳ ಈ ಮೊದಲು ನಾವೆಲ್ಲ ಮಾತಾಡಿ ಎಲ್ಲ ವ್ಯವಸ್ಥೆಗೆ ಬರುವ ಹೇಳ್ತಾರೆ, ಇನ್ನೊಂದು 3 ತಿಂಗಳು ಕಳೆದ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿ. ಇದೇ ರೀತಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಈ ವ್ಯವಸ್ಥೆ 85ರಿಂದ 86ರಿಂದ ನಡೆಯುತ್ತಾ ಬರುತ್ತದೆ. ಅಲ್ಲಿ 50 ರೂಪಾಯಿ ಕಟ್ಟಿದರೆ ತಿಂಗಳಿಗೆ ಸರ್ಕಾರಕ್ಕೆ 50 ರೂಪಾಯಿ ಕಟ್ಟಬೇಕು. ಮೊದಲು 20 ರೂಪಾಯಿ ಇತ್ತು, ಈಗ 50 ರೂಪಾಯಿ ಆಗಿದೆ. 1.5 ಲಕ್ಷ ಅದು ಅವರು ಕೊಡ್ತಾರೆ. ಈಗ ಅಲ್ಲಿ ಪೆನ್ಷನ್ ಅಂತ 60 ವರ್ಷ ಆದ ಮೇಲೆ 1600ರವರೆಗೆ ಪೆನ್ಷನ್ ಕೊಡ್ತಾರೆ. ಅದೇ ರೀತಿ ನಾವು ಬೇಡಿಕೆ ನಮ್ಮನ್ನು ನಾವು ಇಲ್ಲಿ ಕೂಡ ಇಟ್ಟಿದ್ದೇವೆ. 23 ವರ್ಷದಿಂದ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೇವೆ. ಮೊದಲು ನಮ್ಮ ಯಡಿಯೂರಪ್ಪನವರ ಸರ್ಕಾರ ಇರುವಾಗ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಲೈಟ್ ಅಂತ ಕೊಟ್ಟಿದ್ದರು. ಅದರಲ್ಲಿ ಅದು ತುಂಬ ಒಳ್ಳೆಯದಿತ್ತು. ಸರ್ಕಾರ ರಾಜ್ಯ ಸರ್ಕಾರವು 1100 ಆಗ್ತಿತ್ತು, ನಾವು 1200 ಆಗ್ತಿದ್ದೆವು 1 ವರ್ಷಕ್ಕೆ. ಸೆಂಟ್ರಲ್ ಗೌರ್ಮೆಂಟ್ ಅದು ಅವರು 1000 ರೂಪಾಯಿ ಇದಕ್ಕೆ ಪಾವತಿ ಮಾಡ್ತಿದ್ದರು. ಆಮೇಲೆ 20 ವರ್ಷ ಕಟ್ಟಿದರೆ ನಮಗೆ 3000 ಪೆನ್ಷನ್ ಅಂತ ಎಲ್ಲ ಅವರು ಈ ರೀತಿ ಕೆಲಸದಲ್ಲಿದ್ದಾರೆ. ನಾವೆಲ್ಲ 40 ವರ್ಷಕ್ಕೆ ಮೇಲ್ಪಟ್ಟವರು. ಈಗ ಆ 40 ವರ್ಷ ಮೇಲ್ಪಟ್ಟವರಿಗೆ ಅಸೌಖ್ಯಗಳು ಬರ್ತಾ ಇರ್ತದೆ. ಶುಗರ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಪ್ರೆಷರ್ ಆಗಲಿ, ಕೈಕಾಲು ನೋವು, ಸೊಂಟ ನೋವು, ಇಂಥ ಒಂದು ಬೇರೆ ಬೇರೆ ರೀತಿಯ ನಮಗೆ ಅಸೌಖ್ಯ ಬರುವಾಗ ನಮಗೆ ಆರೋಗ್ಯ ವಿಮೆ ಕಡ್ಡಾಯವಾಗಿ ಮಾಡಬೇಕು. ನಾವು BPL APL ಅಂತ ಹೇಳ್ತಾರೆ, ಆದರೆ APL BPL ನಮಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಸಾಧಾರಣ ಕರೆಂಟು ಬಿಲ್ಲು ಜಾಸ್ತಿ ಬಂದರೆ ಒಂದು ಮನೆಯಲ್ಲಿ 4-5 ಕುಟುಂಬ ಇದ್ದರೆ, ಮಕ್ಕಳು ಅವರೆಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಕರೆಂಟು ಬಿಲ್ಲು ಬರ್ತದೆ. ಅದಕ್ಕೆ ಆಗಲೇ APL ಆಗ್ತದೆ. ಮತ್ತು BPL APL ಯಾವ ರೀತಿ ಇವರು ಅಂದಾಜು ಮಾಡ್ತಾರೆ? ಆದ ಕಾರಣ ನಮ್ಮ
सरकार मुंदे राज्यद्यंत इरुव टैलर संघटन नम्म बेडिके अंतर आदष्टु बेग नम्म नावु नमगे भद्रते मात्र केळुदु नमगे बेरे एनु बेड नावु निमगे 100 रूपायि कट्टलिक्के कूड तयारिद्देवे सरकार के आद कारण नम्म बेडिकेयन्नु आदष्टु बेग ई पत्रिका माध्यम दृश्य माध्यमरु आदष्टु नम्मन्नु